ಹತ್ತನೆಯ ದಿನ ಹಗಲು ಅವತ್ತು ವಿಜಯ ದಶಮಿಯನ್ನು ಆಚರಿಸ್ತೇವೆ ಅದು ಸೇರಿದರೆ ಹತ್ತು ಹಗಲುಗಳ ಕಾಲ ಆಚರಿಸುವುದರಿಂದ ಇದಕ್ಕೆ ದಶಹರ ಅಥವಾ ದಸರಾ ಅಂತಲೂ ಕರೀತಾರೆ ಬಹಳ ಪವಿತ್ರವಾದಂತಹ ಹಬ್ಬ ಬಹಳ ಅರ್ಥಪೂರ್ಣವಾದಂತಹ ಹಬ್ಬ ಅನೇಕ ಆಯಾಮಗಳಲ್ಲಿ ನೋಡಬಹುದಾದಂತಹ ಹಬ್ಬ ಇದು ಈ ನವರಾತ್ರಿ ಹಬ್ಬವನ್ನ ಅಥವಾ ದಸರಾ ಹಬ್ಬವನ್ನ ನಾವು ಅನೇಕ ಆಯಾಮಗಳಲ್ಲಿ ನೋಡಬಹುದು ಕೆಲವರು ಇದನ್ನ ಫೆಮಿನಿಸಮ್ ಅಥವಾ ಸ್ತ್ರೀವಾದ ಅನ್ನುವ ಹಿನ್ನೆಲೆಯಲ್ಲಿ ನೋಡ್ತಾ ಬರ್ತಾರೆ ಶಕ್ತಿ ದೇವತೆಯನ್ನು ಆರಾಧಿಸುವ ಹಬ್ಬ ಅಂತ ನೋಡ್ತಾರೆ ಆಧ್ಯಾತ್ಮಿಕವಾಗಿ ಸಾಧನೆಗೆ ಪ್ರೇರಕವಾಗುವ ಹಬ್ಬ ಅಂತ ನೋಡ್ತಾರೆ ಬದುಕಿನ ವಿಜಯವನ್ನ ಸಾಧಿಸುವುದಕ್ಕೆ ಬೇಕಾಗುವ ಅಂಶಗಳನ್ನು ತಿಳಿಸುವ ಹಬ್ಬ ಅಂತ ಹೇಳ್ಬೋದು ಹೀಗೆ ಒಂದು ಹಬ್ಬ ಅನೇಕ ಆಯಾಮಗಳಲ್ಲಿ ನಾವು ನೋಡ್ತಾ ಬರ್ತೇವೆ ಬಹಳ ಮುಖ್ಯವಾಗಿ ಶಕ್ತಿಯನ್ನು ಹೇಳುವಂತಹ ಹಬ್ಬ ಈ ಜಗತ್ತು ಅನ್ನೋದೇನಿದೆ ಇದು ಆಗಿರುವುದು ಯಾರಿಂದ ಅಂತಂದಾಗ ಶಿವ ಮತ್ತು ಶಕ್ತಿ ಅಂತ ನಮ್ಮ ಹಿರಿಯರು ಹೇಳಿದರು ಶಕ್ತಿ ಇಲ್ಲದೆ ಇದ್ರೆ ಯಾವುದೂ ಸಾಧ್ಯ ಇಲ್ಲ ಅದನ್ನೇ ಸ್ವಾಮಿ ವಿವೇಕಾನಂದರು ಶಕ್ತಿಯೇ ಜೀವನ ಅಂತಾನೆ ಹೇಳಿದರು ಆ ಶಕ್ತಿಯನ್ನ ನಮ್ಮಲ್ಲಿ ಬೆಳೆಸಿಕೊಳ್ಳುವುದಕ್ಕೆ ಪೂರಕವಾಗುವ ಹಬ್ಬ ಈ ನವರಾತ್ರಿ ಹಬ್ಬ ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಸ್ಯೈ ನಮೋನ್ನಮಃ ಅಂತಲೇ ಮಂತ್ರ ಇದೆ ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಶಕ್ತಿ ರೂಪದಿಂದ ಸಂಸ್ಥಿತಳಾಗಿರುವಂತಹ ಓ ಆದಿದೇವಿಯೇ ಶಕ್ತಿಯೇ ಆದಿ ಮಾತೆಯೇ ನಿನಗೆ ನಮೋನ್ನಮಃ ಅನ್ನುವುದು ಆ ಮಂತ್ರದ ಅರ್ಥ ಎಲ್ಲರ ಒಳಗೂ ಇರುವ ಒಂದು ಶಕ್ತಿ ಈ ಸಂದರ್ಭದಲ್ಲಿ ಒಂಬತ್ತು ದುರ್ಗೆಯರಾಗಿ ನವ ದುರ್ಗೆಯರು ಅಂತಲೇ ಕರೀತಾರೆ ನವರಾತ್ರಿಯ ಸಮಯದಲ್ಲಿ ನವ ದುರ್ಗೆಯರನ್ನ ಪೂಜಿಸ್ತೇವೆ ಹಾಗಾದ್ರೆ ಒಂಬತ್ತು ಜನ ದುರ್ಗೆಯರಿದಾರಾ ಅಂತ ಕೇಳಿದರೆ ಇಲ್ಲ ಇಲ್ಲ ದುರ್ಗೆ ಅನ್ನೋದು ಒಬ್ಬರೇ ಹಾಗಾದ್ರೆ ದುರ್ಗೆ ಯಾರು ಅಂತ ಕೇಳಿದರೆ ದುರ್ಗತಿಯನ್ನ ನಾಶ ಮಾಡುವವಳು ದುರ್ಗೆ ಅಂತ ಕರೆದರು ನಮ್ಮ ಬದುಕಿನಲ್ಲಿ ಬರುವ ದುರ್ಗತಿಯನ್ನ ನಮ್ಮ ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನ ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ನಾಶ ಮಾಡುವವಳು ಪರಿಹರಿಸುವವಳು ದುರ್ಗೆ ಅಂತ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಯಾವುದು ನನಗೆ ದುರ್ಗಮವಾಗಿದೆಯೋ ಯಾವುದನ್ನು ಸಾಧಿಸುವುದಕ್ಕೆ ನನಗೆ ಬಹಳ ಕಷ್ಟ ಆಗ್ತಾ ಇದೆಯೋ ಆ ದುರ್ಗಮವಾದದ್ದನ್ನು ಸುಗಮವನ್ನಾಗಿ ಮಾಡುವವಳು ದುರ್ಗೆ ಅಂತ ಕರೆದರು ಹೀಗೆ ಅನೇಕ ರೀತಿಯಲ್ಲಿ ದುರ್ಗೆಯನ್ನು ನಮ್ಮ ಋಷಿ ಮುನಿಗಳು ಹಿರಿಯರು ಆರಾಧಿಸ್ತಾ ಬಂದಿದ್ದಾರೆ ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮೆಯ ಪುರಾಣದಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಈ ದುರ್ಗೆಯ ಬಗ್ಗೆ ಅನೇಕ ಉಲ್ಲೇಖಗಳಿದೆ ಅನೇಕ ಪೌರಾಣಿಕ ಹಿನ್ನೆಲೆಗಳಿವೆ ಕಥೆಗಳಿವೆ ಒಂದೇ ಶಕ್ತಿ ಒಂದೇ ಆದಿಶಕ್ತಿ ಒಂದೇ ಪರಾಶಕ್ತಿ ಒಂಬತ್ತು ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ಮುಂದೆ ಆವಿರ್ಭಾವ ಆಯಿತು ಒಂದೇ ಶಕ್ತಿಯ ಒಂಬತ್ತು ಅಭಿವ್ಯಕ್ತಿಗಳೇ ಈ ನವ ದುರ್ಗೆಯರು ಅಂತ ಒಂಬತ್ತು ಜನ ದುರ್ಗೆಯರಿದ್ದಾರೆ ಅಂತಲ್ಲ ಒಂದೇ ಶಕ್ತಿ ಒಂಬತ್ತು ರೀತಿಗಳಲ್ಲಿ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ತಾ ಬಂತು ಇದರ ಬಗ್ಗೆ ನಿಮಗೆ ನಾವು ಪ್ರತಿಯೊಂದು ದಿವಸವೂ ಒಂದೊಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಬರ್ತೇವೆ ಅದು ಏನು ಏನು ಅಂತ ತಿಳಿಸ್ತಾ ಬರ್ತೇವೆ ಪ್ರತಿಯೊಂದು ದುರ್ಗೆಗೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದನ್ನು ನಾವು ನಿಮಗೆ ತಿಳಿಸ್ತೇವೆ ಆ ಪ್ರತಿಯೊಂದು ದುರ್ಗೆಗೂ ಅದರದ್ದೇ ಆದ ಒಂದು ಮಂತ್ರ ಇದೆ ಒಂದು ಅರ್ಚನಾ ವಿಧಾನ ಪೂಜಾ ವಿಧಾನ ಇದೆ ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ತೇವೆ ಮತ್ತು ಪ್ರತಿ ಆ ದುರ್ಗೆಯ ಆ ಸ್ವರೂಪ ಆ ಮಂತ್ರ ನಮಗೆ ಏನನ್ನು ಕಲಿಸುತ್ತೆ ನಮಗೇನನ್ನೋ ಸಾರಿ ಹೇಳುತ್ತೆ ಅದು ಏನು ಅನ್ನುವ ಸಂದೇಶವನ್ನು ನಾವು ನಿಮಗೆ ತಿಳಿಸ್ತಾ ಬರ್ತೇವೆ ಈ ನವದುರ್ಗಿಯಲ್ಲಿ ಮೊದಲನೆಯದೇ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಶೈಲಪುತ್ರಿ ಪ್ರಥಮಂ ಶೈಲಪುತ್ರಿ ಚಾ ಅಂತಾನೆ ಮಂತ್ರ ಇದೆ ಶೈಲಪುತ್ರಿ ಅನ್ನೋದು ಮೊದಲನೇದು ಶೈಲ ಅಂದರೆ ಪರ್ವತ ಅಂತ ಪುತ್ರಿ ಅಂದರೆ ಮಗಳು ಅಂತ ಪರ್ವತ ರಾಜನ ಮಗಳು ಈ ಶೈಲಪುತ್ರಿ ಈ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಶೈಲ ಪುತ್ರಿಗೆ ಇರುವ ಪೌರಾಣಿಕ ಕಥೆಯನ್ನು ನೋಡ್ತಾ ಬರೋಣ ನಮ್ಗೆಲ್ರಿಗೂ ಗೊತ್ತು ದಕ್ಷರಾಜ ಅಂತ ಇದ್ದ ಆ ದಕ್ಷ ರಾಜನ ಮಗಳು ದಾಕ್ಷಾಯಿಣಿ ಅಂತ ಅವಳಿಗೆ ಸತೀದೇವಿ ಅಂತ ಕರೀತಾ ಇದ್ರು ಒಂದು ಬಾರಿ ಒಂದು ಯಾಗ ನಡೀತಾ ಇರ್ತದೆ ಅಲ್ಲಿಗೆ ದಕ್ಷ ಮಹಾರಾಜ ಹೋಗ್ತಾನೆ ಎಲ್ಲರೂ ಎದ್ ನಿಂತ್ಕೊಳ್ತಾರೆ ಪರಮೇಶ್ವರ ನಿಂತ್ಕೊಳ್ಳೋದಿಲ್ಲ ಪರಮೇಶ್ವರ ನನಗೆ ಅವಮಾನ ಮಾಡಿದ್ದಾನೆ ಎನ್ನುವ ಸಿಟ್ಟಿನಲ್ಲಿ ದಕ್ಷ ಮಹಾರಾಜ ಅವನು ಒಂದು ಯಾಗವನ್ನು ಮಾಡ್ತಾನೆ ಆ ಯಾಗಕ್ಕೆ ಎಲ್ಲರನ್ನೂ ಆಹ್ವಾನಿಸ್ತಾನೆ ಆದರೆ ಅವನ ಮಗಳು ದಾಕ್ಷಾಯಿಣಿ ಮತ್ತು ಅಳಿಯ ಪರಮೇಶ್ವರ ಅವನ ಮಗಳನ್ನೇ ಪರಮೇಶ್ವರನಿಗೆ ಕೊಟ್ಟಿದ್ದ ಮದುವೆ ಮಾಡಿಕೊಟ್ಟಿದ್ದ ಮಗಳು ಮತ್ತು ಅಳಿಯನನ್ನ ಆ ಯಾಗಕ್ಕೆ ಕರೆಯುವುದಿಲ್ಲ ಅವಮಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ದೂರ ಇಡಬೇಕು ಅನ್ನೋ ಕಾರಣಕ್ಕಾಗಿ ಕರೆಯುವುದಿಲ್ಲ ಅಲ್ಲದೆ ನೀನು ಈಶ್ವರನನ್ನ ಕರಿ ಅಂತ ಹೇಳಿದವರಿಗೆ ಈಶ್ವರನ ನಿಂದೆಯನ್ನ ಮಾಡ್ತಾನೆ ದಕ್ಷ ಯಾಗ ಮಾಡ್ತಾ ಇರುವ ಸುದ್ದಿ ತನ್ನ ತಂದೆ ಯಾಗ ಮಾಡ್ತಾ ಇರುವ ಸುದ್ದಿ ದಾಕ್ಷಾಯಿಣಿಗೆ ಕೇಳಿಸುತ್ತೆ ಗೊತ್ತಾಗುತ್ತೆ ಹೋಗಬೇಕು ತವರು ಮನೆಗೆ ಎನ್ನುವ ಹಾತೊರೆಯುವಿಕೆ ಹೆಚ್ಚಾಗುತ್ತೆ ಬಂದು ಈಶ್ವರನಲ್ಲಿ ಕೇಳ್ತಾಳೆ ನಾನು ಹೋಗ್ತೇನೆ ನನ್ನ ತಂದೆ ಮನೆಗೆ ಯಾಗಕ್ಕೆ ಹೋಗ್ತೇನೆ ಅಂತ ಈಶ್ವರ ಹೇಳ್ತಾನೆ ಬೇಡ ಹೋಗ್ಬೇಡ ನಮ್ಮನ್ನು ಕರೆದಿಲ್ಲ ಅದು ಅಲ್ಲದೆ ಅವನು ಶಿವನಿಂದನೇ ನಿಂದನೆಯಿಂದ ಮಾಡ್ತಾ ಇದ್ದಾನೆ ಈಶ್ವರನ ನಡೆಯುವ ಜಾಗಕ್ಕೆ ನೀನು ಹೋಗ್ಬೇಡ ಅಂತ ಹೇಳ್ತಾನೆ ಆದರೂ ನಮ್ಮ ತಂದೆ ಯಾವ ಕಾರಣಕ್ಕೆ ಬಿಟ್ಟರೋ ಏನೋ ಗೊತ್ತಿಲ್ಲ ನಾನು ಹೋಗ್ತೇನೆ ಅಂತ ಹೇಳಿ ದಾಕ್ಷಾಯಿಣಿ ಸತೀದೇವಿ ವಿನಂತಿಸಿಕೊಂಡು ಹಠ ಹಿಡಿದು ಹೋಗ್ತಾಳೆ ಹೋದ್ರಲ್ಲಿ ಅವಳಿಗೆ ಅವಮಾನ ಆಗುತ್ತೆ ಅಲ್ಲಿಯೂ ಅವಳು ಶಿವ ನಿಂದನೆಯನ್ನು ಕೇಳಬೇಕಾಗತ್ತೆ ಅವಳಿಗೆ ತುಂಬ ದುಃಖವಾಗುತ್ತೆ ದುಃಖವಾಗಿ ಉರಿತಾ ಇರುವಂತಹ ಹೋಮಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಆಹುತಿ ಮಾಡ್ತಾಳೆ ಮುಂದಿನ ಕತೆ ವೀರಭದ್ರನ ಕತೆ ಇವೆಲ್ಲವೂ ಬರ್ತಾ ಹೋಗುತ್ತೆ ನಾನು ನೇರವಾಗಿ ಶೈಲಪುತ್ರಿಯ ಕತೆಗೆ ಬರ್ತಾ ಇದ್ದೀನಿ ಹಾಗೆ ಪ್ರಾಣಾಹುತಿಯನ್ನ ಮಾಡಿದಂತಹ ಸತಿಯೇ ದಾಕ್ಷಾಯಿಣಿಯೇ ಮುಂದೆ ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ ಅವಳೇ ಶೈಲ ಪುತ್ರಿ ಅಂತ ಪರ್ವತರಾಜನ ಮಗಳು ಹಿಮವತ್ ಪರ್ವತ ಆ ಹಿಮವತ್ ಪರ್ವತನ ಮಗಳಾಗಿ ಹುಟ್ಟುತ್ತಾಳೆ ಹಾಗಾಗಿ ಪಾರ್ವತಿಗೆ ಪಾರ್ವತಿ ಅಂತ ಕರಿತೇವಲ್ಲ ಪಾರ್ವತಿ ಅಂದ್ರೆ ಪರ್ವತ ರಾಜನ ಮಗಳು ಪಾರ್ವತಿ ಗಿರಿಯ ಮಗಳು ಗಿರಿಜೆ ಹಿಮವಂತನ ಮಗಳು ಹೈಮಾವತಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ದೇವಿಯನ್ನ ಕರೆಯಲಾಗ್ತಾ ಇದೆ ಈ ಪಾರ್ವತಿಗೆ ಹಿಂದಿನ ಜನ್ಮದ ಸಂಸ್ಮರಣೆಯಿಂದ ಈಶ್ವರನನ್ನೇ ಮದುವೆಯಾಗಬೇಕು ವಿವಾಹವಾಗಬೇಕು ಅನ್ನುವ ಬಯಕೆ ಹುಟ್ಟುತ್ತೆ ಅವಳೇ ಶೈಲಪುತ್ರಿ ಅಂತ ಕರೀತಾ ಹೋಗೋದು ಅದಕ್ಕೆ ನವದುರ್ಗಿಯರಲ್ಲಿ ಪ್ರಥಮಂ ಶೈಲಪುತ್ರಿ ಚಾ ಅಂತಾನೆ ಕರೀತಾರೆ ಅಂದ್ರೆ ಒಂದು ಗುರಿಯನ್ನ ಇಟ್ಕೊಂಡಿದ್ಲು ಉನ್ನತವಾದ ಗುರಿಯನ್ನ ಇಟ್ಕೊಂಡಿದ್ಲು ಏನು ಪರಮೇಶ್ವರನೇ ನನಗೆ ಪತಿಯಾಗಬೇಕು ಅನ್ನುವ ಗುರಿಯನ್ನು ಇಟ್ಕೊಂಡವಳು ಶೈಲ ಪುತ್ರಿ ಎಷ್ಟು ಸುಂದರವಾದ ಕಲ್ಪನೆ ಅಥವಾ ಪರಿಕಲ್ಪನೆ ಅನ್ನೋದನ್ನು ನೋಡ್ತಾ ಬರೋಣ ಬೆಟ್ಟ ಬೆಟ್ಟ ಅಂದ್ರೆ ಶೈಲ ಹೇಗಿರುತ್ತೆ ಒಂದೇದು ಅಚ್ಚಲವಾಗಿರ್ತದೆ ಎರಡನೇದು ಅದು ಊರ್ಧ್ವಮುಖಿಯಾಗಿರ್ತದೆ ಮೇಲೆ 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 ಇರ್ತದೆ ಎರಡನೇದು ಸಿಂಗಲ್ ಪಾಯಿಂಟೆಡ್ ಒಂದೇ ಕಡೆಗೆ ಗಮನ ಇರ್ತದೆ ಶೈಲಪುತ್ರಿಯು ಊರ್ಧ್ವಮುಖವಾದ ಆಲೋಚನೆಯನ್ನು ಮಾಡ್ತಾ ಇದ್ಲು ಒಂದೇ ಗುರಿ ಇತ್ತು ಗೋಲ್ ಸೆಟ್ಟಿಂಗ್ ಅಂತ ಇವತ್ತು ಮ್ಯಾನೇಜ್ಮೆಂಟ್ ಥಿಯರಿ ಏನು ಹೇಳುತ್ತೆ ಶೈಲಪುತ್ರಿ ನಮಗೆ ಆ ಗೋಲ್ ಸೆಟ್ಟಿಂಗನ್ನು ಹೇಳ್ತಾಳೆ ಒಂದೇ ಗುರಿಯನ್ನು ದೊಡ್ಡ ಗುರಿಯನ್ನು ಥಿಂಕ್ ಬಿಗ್ ಡ್ರೀಮ್ ಬಿಗ್ ಅನ್ನುವಂಥ ಆ ಪರಮೇಶ್ವರನನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಬದುಕಿದವಳು ಈ ಶೈಲಪುತ್ರಿ ಶೈಲಪುತ್ರಿಯನ್ನು ನಾವು ಒಂದು ಬಾರಿ ಆ ಆ ದೇವಿಯ ಚಿತ್ರಣವನ್ನು ನೋಡ್ತಾ ಬರೋಣ ಶೈಲಪುತ್ರಿಗೆ ಕಿತ್ತಳೆ ಬಣ್ಣದ ಸೀರೆಯನ್ನು ಉಡಿಸಿರ್ತಾರೆ ಕೆಲವು ಕಡೆ ಬಿಳಿ ಬಣ್ಣದ ಸೀರೆಯನ್ನು ಉಡಿಸಿರುವಂತಹದೂ ಇದೆ ಅವಳು ಎರಡು ಕೈಗಳಲ್ಲಿ ಮುಖ್ಯವಾಗಿ ಬಲಗೈನಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ ಎಡಗೈನಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡಿರ್ತಾಳೆ ತ್ರಿಶೂಲ ಅನೇಕ ದೇವ ದೇವತೆಗಳ ಕೈನಲ್ಲಿ ನಾವು ತ್ರಿಶೂಲವನ್ನು ನೋಡ್ತೇವೆ ತ್ರಿಶೂಲ ಅನ್ನುವುದು ನಮ್ಮ ಬದುಕಿನ ತಾಪತ್ರಯಗಳನ್ನು ಕಳೆಯುವಂತಹ ಸಂಕೇತ ಆ ತಾಯಿ ನಮ್ಮೆಲ್ಲರ ಬದುಕಿನ ತಾಪತ್ರಯಗಳು ಮೂರು ರೀತಿಯ ಸಮಸ್ಯೆಗಳು ನಮಗೆ ಬರ್ತವೆ ಆದಿ ಭೌತಿಕ ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಅಂತ ಅವುಗಳನ್ನೇ ತಾಪತ್ರಯಗಳು ಅಂತ ಕರೆಯೋದು ಈ ತಾಪತ್ರಯಗಳನ್ನು ಕಳೆಯುವ ಶಕ್ತಿ ಇರುವಂತಹ ಸಂಕೇತವಾಗಿ ತ್ರಿಶೂಲವನ್ನ ಇಟ್ಕೊಂಡಿದ್ದಾಳೆ ಪರಿಶುದ್ಧತೆಯ ಸಂಕೇತವಾಗಿ ನಿರ್ಮಲತೆಯ ಸಂಕೇತವಾಗಿ ನಿರ್ಲಿಪ್ತತೆಯ ಸಂಕೇತವಾಗಿ ಎಡಗೈಯಲ್ಲಿ ಕಮಲದ ಹೂವನ್ನು ಆ ತಾಯಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಈ ಶೈಲಪುತ್ರಿಯನ್ನು ಪೂಜೆ ಮಾಡುವಾಗ ಹಳದಿ ಬಣ್ಣದ ಸೀರೆಯನ್ನು ಅಥವಾ ಕಿತ್ತಳೆ ಬಣ್ಣದ ಸೀರೆಯನ್ನು ಧರಿಸಬೇಕು ಅನ್ನುವುದು ನಮ್ಮಲ್ಲಿರುವಂತಹ ಶಾಸ್ತ್ರ ಆರಾಧನೆ ಮಾಡುವಾಗ ಆ ತಾಯಿಗೆ ಹೇಳುವ ಮಂತ್ರ ಹೀಗಿದೆ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನೀಂ ಅಂತ ಈ ಮಂತ್ರವನ್ನು ಹೇಳಬೇಕು ಒಂದು ವೇಳೆ ಇಷ್ಟು ದೊಡ್ಡ ಮಂತ್ರವನ್ನು ಹೇಳಲಿಕ್ಕೆ ನಮಗಾಗದೆ ಇದ್ರೆ ಇಷ್ಟೇ ಹೇಳ್ಬೋದು ಓಂ ಶೈಲಪುತ್ರಿ ದುರ್ಗಾಯೈ ನಮಃ ಅನ್ನುವ ಮಂತ್ರವನ್ನು ಹೇಳ್ಬೋದು ಓಂ ಶೈಲಪುತ್ರಿ ದುರ್ಗಾಯೈ ನಮಃ ಅನ್ನುವ ಮಂತ್ರವನ್ನು ಹೇಳ್ಬೋದು ಈ ಶೈಲಪುತ್ರಿಗೆ ಪಾಯಸವನ್ನ ನೈವೇದ್ಯ ಮಾಡಬೇಕು ಅನ್ನುವುದು ನಮ್ಮಲ್ಲಿ ಬಂದಿರುವಂತಹ ಸಂಪ್ರದಾಯ ನವದುರ್ಗೆಯರನ್ನು ನವಗ್ರಹಗಳಿಗೆ ಸಂಕೇತವನ್ನಾಗಿ ಮಾಡ್ತಾರೆ ನಮ್ಮ ಹಿರಿಯರು ಶೈಲಪುತ್ರಿ ಚಂದ್ರಗ್ರಹದ ಸಂಕೇತ ಅಂದ್ರೆ ಯಾರ್ಯಾರಿಗೆ ಚಂದ್ರಗ್ರಹದ ದೋಷ ಇದೆಯೋ ಅವರು ಶೈಲಪುತ್ರಿಯನ್ನು ಆರಾಧಿಸ್ಬೇಕು ಅಂತ ಹೇಳ್ತಾರೆ ಚಂದ್ರಗ್ರಹ ನಮ್ಮ ಮನಸ್ಸಿನ ಸಂಕೇತ ಹಾಗಾಗಿ ಶೈಲಪುತ್ರಿಯ ಆರಾಧನೆ ಮಾಡುವುದರಿಂದ ಮಾನಸಿಕವಾಗಿ ಶಾಂತಿ ಸಿಗುತ್ತೆ ಒಂದು ಸಮತೋಲನ ದೊರೀತಾ ಹೋಗುತ್ತೆ ಅದು ಅಲ್ಲದೆ ಈ ಶೈಲಪುತ್ರಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ನಮ್ಮೆಲ್ಲರ ದೇಹದಲ್ಲಿರುವ ಷಟ್ ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಅಂತ ಇದೆ ಬೆನ್ನು ಹುರಿಯ ಕೆಳಭಾಗದಲ್ಲಿದೆ ಮೂಲಾಧಾರ ಚಕ್ರ ಸರ್ಪೆಂಟ್ ಪವರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅಥವಾ ಕುಂಡಲಿನಿ ಶಕ್ತಿ ಅಂತ ಹೇಳ್ತಾರೆ ಸುಪ್ತವಾಗಿರುವಂತಹ ಶಕ್ತಿ ಈ ಶೈಲಪುತ್ರಿಯನ್ನು ಆರಾಧಿಸುವುದರಿಂದ ನಮ್ಮ ಮೂಲಾಧಾರ ಚಕ್ರ ಜಾಗೃತವಾಗುತ್ತೆ ಕುಂಡಲಿನಿ ಶಕ್ತಿ ಅರಳಲಿಕ್ಕೆ ಶುರುವಾಗುತ್ತೆ ಬೆಳೀಲಿಕ್ಕೆ ಶುರುವಾಗುತ್ತೆ ಹೀಗೆ ನಮ್ಮ ಬದುಕಿನಲ್ಲಿ ಅನೇಕ ರೀತಿಯ ಪ್ರಯೋಜನಗಳನ್ನ ಶೈಲಪುತ್ರಿ ಎನ್ನುವ ದೇವಿ ನಮಗೆ ಕೊಡ್ತಾ ಹೋಗ್ತಾಳೆ ಆ ಮಹಾತಾಯಿಯನ್ನ ಆ ಮಹಾದೇವಿಯನ್ನ ಆರಾಧನೆ ಮಾಡೋಣ ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನವನ್ನು ತಂದುಕೊಳ್ಳೋಣ ನಮ್ಮ ಮನಸ್ಸಿಗೆ ಒಂದು ಆತ್ಮಶಕ್ತಿಯನ್ನು ತಂದುಕೊಳ್ಳೋಣ ನಮ್ಮಲ್ಲಿ ಬೇಕಾದಂತಹ ಸಂಯಮವನ್ನು ಪರಿಶುದ್ಧತೆಯನ್ನು ಬೆಳೆಸ್ಕೊಳ್ತಾ ಹೋಗೋಣ ಅಂತಹ ಶಕ್ತಿಯನ್ನ ನಮಗೆಲ್ಲರಿಗೂ ಆ ತಾಯಿ ಶೈಲಪುತ್ರಿ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಹೋಗೋಣ